ಅದ ಹೇಗ ಲ್ಯಾಬ್ ಒಳಗೆ ಹೋಗಿ ಸಿಕ್ಕಾಕೊಂಡೆ ಅದ ಹಾಳಾಗಿ ಹೋಗ್ಲಿ ಅಲ್ಲಿ ಏನೋ ದೆವ್ವ ಇದೆ ಅಂತ ತರ ಹೆದರ್ಕೊಂಡ ಜ್ವರ ಬರಕ್ಕೆ ನೀನು ಪುಟ್ ಹುಡುಗಿನ ಇಲ್ಲ ಅಕ್ಕ ನನಗೂ ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಕೂಗಿ ಕೂಗಿ ಸಾಕಾಗಿತ್ತು ಹೋಗೋ ದಾರಿ ಯಾವುದಾದರೂ ಇದ್ಯಾ ಅಂತ ನೋಡಿದಾಗ ಯಾವುದೋ ನೆರಳು ಕಾಣಿಸ್ತು ಅದಕ್ಕೆ ಭಯ ಆಗೋಯ್ತು ಅಕ್ಕ ಯಾವುದೋ ನೆರಳು ಬಂದ ನನ್ನ ತಿಂದು ಬಿಡ್ತಾಯ್ತಾ ಮನುಷ್ಯಂಗಿಂತ ದೊಡ್ಡ ದೆವ್ವ ಯಾವುದು ಇಲ್ಲ ತಿಳ್ಕೋ ಈ ಗೊತ್ತಾಯ್ತು ಅಕ್ಕ ಆದ್ರೆ ನಾನು ಹಳ್ಳಿಲಿ ಬೆಳ್ದೋಳು ದೆವ್ವ ಭೂತದ ಕಥೆನ ತುಂಬಾ ಕೇಳಿದ್ದೆ ಅದಕ್ಕೆ ಆ ಕ್ಷಣಕ್ಕೆ ಭಯ ಆಗೋಯ್ತು ಹೆದರದ ಮೇಲೆ ಆಯ್ತು ಯಾವನ್ ಹೆದರ್ತಾನೋ ಅವನು ಸಾಯ್ತಾನೆ ಪೂರ್ವಿ ಊರ್ಗೆಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಪಾಠ ಮಾಡೋಣ ನೀನು ನೀನೇ ಲಕುಮಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದನ್ನ ಮರೆತು ಈ ಕೂಗಾಡ್ತಾ ಇದೀಯಲ್ಲ ಅಷ್ಟಕ್ಕೂ ನಿನಗೇನಾದರೂ ಹೇಳಬೇಕು ಅನ್ಸಿದ್ರೆ ಅದ ಧೈರ್ಯ ಮಾತ್ರ ನೀನು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರ್ತೀಯ ಇನ್ನು ಧೈರ್ಯ ಹೇಳಿಸ್ಕೊಳ್ಳೋ ವಯಸ್ಸು ಅಲ್ಲ ಇಳಿದು ಇಷ್ಟು ದಿನ ಹೇಳ್ಕೊಂಡು ಬಂದ ಹಾಗೆ ಸಾಯೋ ತನಕ ಹೇಳ್ತಾ ಇರಕಾಗುತ್ತಾ ಎಲ್ಲದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ ಇಷ್ಟು ದೊಡ್ಡ ಕಥೆ ತರ ಬೆಳ್ದೇಳ ಅಷ್ಟು ಗೊತ್ತಾಗಲ್ವಾ ದೇವ ಪಿಶಾಚಿ ಅಂತ ಹೆದರ್ಕೊತಾಳೆ ಅಂದ್ರೆ ನಾಚಿಕೆ ಆಗಲ್ವಾ ಶಟ್ ಅಪ್ ಪೂರ್ವಿ ನಾನು ಈಗ ಶಟ್ ಅಪ್ ಮಾಡ್ಕೊಂಡ್ರೆ ಈ ನನ್ನ ತಂಗಿನು ನಿನ್ನ ಹಾಗೆ ಆಗ್ತಾಳೆ ಒಂದು ಸ್ವಂತಿಕೆ ಅನ್ನೋದಿಲ್ಲದೆ ಇಂಡಿಪೆಂಡೆಂಟ್ ಆಗಿ ಯಾವುದೇ ನಿರ್ಧಾರ ತಗೊಳ್ಳೋ ವಿಶ್ವಾಸ ಇಲ್ಲದೆ ಡಿಪೆಂಡೆಂಟ್ ಆಗಿಬಿಡ್ತಾಳೆ ನಿನ್ನ ತರ ಪ್ಯಾರಾಸೈಟ್ ಆಗಿಬಿಡ್ತಾಳೆ गणेश निन्ने नोडुमा अंत कायता कुंतकोंडिद्दे नन्नन्ना याके एन विषय विषय ऐते निन्ने रात्रि एल्ल नम्म लक्ष्मी कॉलेज अल्ले इद्लंते व्हाट इडी रात्रि अवळु कॉलेज अल्ले इद्लंते याके अवळु अल्ले एन माड्ता इद्लंते निन्ने इद्लु अंद्रे ईग एल्लिद्दाळे आस्पत्रेयल्लि ಅಂದ್ರೆ ಅವಳಿಗೆ ಏನಾಗಿತ್ತು ಗಣೇಶ್ ಏಯ್ ಅವಳಿಗೆ ಏನು ಮಾಡ್ದೆ ಅಂತ ನೀನು ಹೇಳಬೇಕು ಹಲೋ ವಾಟ್ ಡು ಯು ಮೀನ್ ಏಯ್ ಮೀನು ಇಲ್ಲ ಮೊಸಳೆನು ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಚಂದಗನಾಗ ಆಡ್ಕೊಂಡಿದ್ದು ಮೀನ್ನ ನೀರಿಂದ ಆಚೆಗೆ ತಗೆದುಬಿಟ್ಟವರು ಯಾರು ಅಂತ ರೀ ಎರ್ರಿ ಮಾತಾಡ್ತಾ ಇದೀರಾ ನೀವು ಏಯ್ ಇವತ್ತು ಬೆಳಿಗ್ಗೆ ಕಾಲೇಜ್ ತಾವು ನೀನು ಏನು ಮಾಡ್ತಾ ಇದ್ದೆ ಕಾಲೇಜಿಗೆ ರಜಾ ಇದ್ರುವೆ ನೀನು ಯಾಕ ಅಲ್ಲಿ ಓಡಾಡ್ತಾ ಇದ್ದೆ ಯಾರು ಹೇಳಿದ್ರು ನಾನು ಅಲ್ಲಿ ಓಡಾಡ್ತಾ ಇದ್ದೆ ಅಂತ ಯಾರೋ ಹೇಳಿದ್ದಲ್ಲ ನಾನು ನನ್ನ ಕಣ್ಣಾರ ನೋಡಿದ್ನಿ ನೀವು ನೋಡಿದ್ರಾ ಎಲ್ಲ ನೋಡಿದ್ರಿ ಹೇಳಲಿಲ್ವೇ ಕಾಲೇಜ್ ಮುಂಚೆರೆ ಅಂತ ನೀವೇನ್ ಮಾಡ್ತಿದ್ರಿ ಅಲ್ಲಿ ಅದು ರಜೆ ದಿನ ಹಾ ಕಳ್ತನ ಮಾಡೋಕೆ ಬಂದಿದ್ದೆ ಅಯ್ಯ ನೀನು ಕಾಲೇಜ್ ಮುಂಚೆರೆ ಅಂಗಡಿಲಿ ಟೀ ಕುಡಿತಾ ನಿಂತಿದ್ದೆ ಓ ಹೌದಾ ನಾನು ಅಲ್ಲೇ ಕಾಫಿ ಕುಡಿಯೋಣ ಅಂತ ಬಂದಿದ್ದೆ ನೋಡಿ ಲಕ್ಷ್ಮಿ ಯಾಕೆ ಇಡಿ ರಾತ್ರಿ ಕಾಲೇಜ್ ಅಲ್ಲಿ ಇದ್ಲು ಅಂತ ಅವಳನ್ನ ವಿಚಾರಿಸದ್ ಬಿಟ್ಟು ನನ್ನ ಈ ರೀತಿ ರೋಡ್ ಅಲ್ಲಿ ನಿಲ್ಲಿಸ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದೀರಲ್ಲ ಸುಳ್ಳು ಪಳ್ಳು ಹೇಳಿದ್ರೆ ಕಲೆ ತಾಕ್ಬಿಡ್ತೀನಿ ನಾನು ಫ್ರೆಂಡ್ ಅಂತ ನಾಟಕ ಮಾಡಿ ನಮ್ಮ ಲಕ್ಷ್ಮಿಗೆ ಏನು ಮಾಡ್ದೆ ಅಂತ ಬಗ್ಗಳು ಫಸ್ಟ್ ಯಾಕ್ರಿ ನಿಮ್ಮ ತಲೆಗಿಲ್ಲ ಏನಾದರೂ ಕೆಟ್ಟಿದ್ಯಾ ಏಯ್ ಏಯ್ ಹಂಡಾಳಮ್ಮ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಲಕ್ಷ್ಮಿ ರಾತ್ರಿ ಕಾಲೇಜ್ ಅಲ್ಲಿ ಇದ್ದಿದ್ರ ಹಿಂದೆ ನಿನ್ನ ಕೈವಾಡ ಐತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಲೆ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಫಸ್ಟ್ ಲಕ್ಷ್ಮಿಗೆ ಏನಾಗಿದೆ ಅಂತ ಹೇಳು ಇನ್ನು ಸತ್ತಿಲ್ಲ ನಮ್ಮ ಪುಣ್ಯಕ್ಕೆ ಬದಿಕೊಂಡವಳೆ ಎಲ್ಲೋ ನಿಮಗೆ ಹುಚ್ಚು ಅನ್ಸುತ್ತೆ ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತೀಯಲ್ಲ ನಾನೇ ಹೋಗಿ ನೋಡೋದು ಬೆಟರ್ ಏಯ್ ಅಂಡಾಳಮ್ಮ ಈ ಕೋತಿ ಐತಲ್ಲ ಕೋತಿ ಬಾಳ ದಿವಸ ಮೊಸರ ತಿನ್ಬಿಟ್ಟು ಮ್ಯಾಕೆ ಮೂತಿಗೆ ಒರ್ಸಕ ಆಗೋದಿಲ್ಲ
ಒಂದಲ್ಲ ಒಂದ್ ದಿನ ಕೋತಿ ಬಣ್ಣ ಬಯಲಾಗೆ ಆಯ್ತದೆ ನೋಡ್ತಾ ಇರೋ. ಏಯ್ ಉಳುಕ್ಪಟ್ಟದ್ದು ಉಸಾರು. ಎಕ್ಸ್ಕ್ಯೂಸ್ ಮಿ ಸರ್. ಓ ವಿಜಯ್ ಸಿಂಹ ಅವರು ಬನ್ನಿ ಸರ್ ಕೂತ್ಕೊಳ್ಳಿ. ಏನ್ರಿ ಕೂತ್ಕೊಳ್ಳೋದು? ನನ್ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾ ನಿಮಗೆ? ನೌ ಶಿ ಇಸ್ ಇನ್ ಹಾಸ್ಪಿಟಲ್. ಮೊನ್ನೆ ನಡೆದ ಇನ್ಸಿಡೆಂಟ್ ಇಂದ ಲಕ್ಕುಮಿಗೆ ಎಂತ ಶಾಕ್ ಆಗಿದೆ ಅಂತ ಗೊತ್ತಾ ಸರ್ ನಿಮಗೆ? ಕಾಲೇಜಿಗೆ ಹೋಗಲ್ಲ ಅಂತ ಕೂತಿದ್ದಾಳೆ, ನನಗೆ ಆ ಕಾಲೇಜ್ ಬೇಡ ಅಂತ ಹೆದರ್ಕೊಂಡು ಅಳ್ತಾ ಇದ್ದಾಳೆ. ಸ್ಟೇಟ್ಗೆ ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಿರೋ ಹುಡುಗಿ ಅವಳು. ಅವಳಿಗಿರೋ ಕ್ಯಾಲಿಬರ್ಗೆ ಪಿ ಯು ಸಿಲು ಅದನ್ನೇ ರಿಪೀಟ್ ಮಾಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಕಾಲೇಜ್ನವ್ರು ಬೇಜವಾಬ್ದಾರಿ ತಂದಿಂದ ಲಕುಮಿ ಇವತ್ತು ಕಾಲೇಜೇ ಬೇಡ ಅಂತ ಇದ್ದಾಳೆ. ಅವಳು ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು, ಅವಳು ಇಡೀ ರಾತ್ರಿ ಇಲ್ಲಿ ಎಷ್ಟು ಹೆದರಬಹುದು ಅನ್ನೋದನ್ನ ಯೋಚನೆ ಮಾಡಿ ಸರ್. ಸರಿಮ್ಮ, ಇದರಲ್ಲಿ ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಹೋಗೋದು ಬಿಟ್ಟು ಕಂಪ್ಯೂಟರ್ ಲ್ಯಾಬ್ನಲ್ಲಿ ಇವಳು ಕೂತ್ಕೊಂಡು ಏನು ಮಾಡ್ತಿದ್ಲು? ಅಷ್ಟಕ್ಕೂ ಪಿ ಸಿ ಎಂ ಬಿ ಸ್ಟೂಡೆಂಟ್ ಇವಳು, ಕಂಪ್ಯೂಟರ್ ಲ್ಯಾಬ್ನಲ್ಲಿ ಇವಳಿಗೆ ಏನು ಕೆಲಸ? ಅಲ್ಲೂ ವಾರಕ್ಕೆ ಒಂದಿವಸ ಅವಳ ಕ್ಲಾಸ್ ಇರುತ್ತಂತಲ್ಲ. ಇರಲಿಮ್ಮ, ಒಪ್ಕೊಳ್ತೀನಿ. ಆದರೆ ಅವಳು ರೂಮಲ್ಲಿ ಲಾಕ್ ಆಗಿರೋದಕ್ಕೆ ಅವಳೇ ರೆಸ್ಪಾನ್ಸಿಬಲೇ ಹೊರತು ನಾವ್ಯಾರು ಅಲ್ಲ. ಅಲ್ಲ ಸರ್, ನಿಮ್ಮ ಸೆಕ್ಯೂರಿಟಿ ಲಾಕ್ ಮಾಡೋದಕ್ಕಿಂತ ಮುಂಚೆ ಒಳಗಡೆ ಯಾರಾದರೂ ಇದಾರೋ ಇಲ್ವೋ ಅಂತ ನೋಡಬೇಕು ತಾನೆ? ಅದು ಬಿಡಿ ಸರ್, ಗಣೇಶ ಲಕ್ಷ್ಮಿ ಅಲ್ಲಿ ಇದ್ದಾಳೆ ಅಂತ ಕಂಡು ಹಿಡಿಯೋವರೆಗೂ ನಿಮ್ಮ ಸೆಕ್ಯೂರಿಟಿಯಿಂದ ಹಿಡಿದು ಯಾರಿಗೂ ಲಕ್ಷ್ಮಿ ಅಲ್ಲಿ ಲಾಕ್ ಆಗಿರೋ ವಿಚಾರ ಗೊತ್ತಿರಲಿಲ್ಲ. ಆದರೂ ಸೆಕ್ಯೂರಿಟಿಗೂ ಗೊತ್ತಾಗದಾಗೆ ಯಾರೋ ಕಿಡಿಗೇಡಿಗಳು ಕಾಲೇಜ್ ಒಳಗಡೆ ಬರ್ತಾರೆ, ಲಕ್ಷ್ಮಿ ಅದೇ ರೂಮಲ್ಲಿ ಇದ್ದಾಳೆ ಅಂತ ಕಂಡು ಹಿಡಿತಾರೆ, ಅಲ್ಲಿ ಹೋಗಿ ಅವಳಿಗೆ ಹೆದರ್ಸ್ತಾರೆ. ಈ ಇನ್ಸಿಡೆಂಟ್ ಆಕ್ಸಿಡೆಂಟಲ್ ಆಗಿದ್ರೆ ಅಥವಾ ಲಕ್ಷ್ಮಿ ಬೇಜವಾಬ್ದಾರಿತನದಿಂದ ಆಗಿದ್ರೆ ಆ ಕಿಡಿಗೇಡಿಗಳಿಗೆ ಅವಳಲ್ಲಿರೋದು ಹೇಗೆ ಗೊತ್ತಾಯ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಕಾಲೇಜ್ನವರೇ ಯಾರೋ ಲಕ್ಷ್ಮಿಗೆ ಹಿಂಸೆ ಕೊಡಬೇಕು ಅಂತ ಈ ರೀತಿ ಮಾಡಿರ್ಬೋದಲ್ವಾ? ದಯವಿಟ್ಟು ಸರ್, ಇದನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಇದ್ರ ಹಿಂದೆ ಅವ್ರ ಉದ್ದೇಶ ಏನಿತ್ತು ಅನ್ನೋದು ಎನ್ಕ್ವೈರಿ ಆಗಲೇಬೇಕು. ನೋಡಿ ಸರ್, ನೀವು ಅದು ಹೇಗೆ ಸತ್ಯ ಕಂಡು ಹಿಡಿತಾರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳು ಲಕ್ಷ್ಮಿಗೆ ನ್ಯಾಯ ಸಿಗಬೇಕು. ಅದಾಗದೆ ಹೋದರೆ ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಬಾ ಶಾಲಿನಿ. ಚರ್ಚೆ ತಾನೆ, ಆಗಲಿ ಬಿಡು. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಭಯ ಪಡದೆ ಇನ್ನೇನೋ ಮಾಡಲಿ, ಆ ಲಕ್ಷ್ಮಿ ಫ್ರೆಂಡ್ ಗಣೇಶ ಅಂತೂ ನನ್ನಿಂದಲೇ ಹೀಗೆಲ್ಲ ಆಗ್ತಿರೋದು ಅಂತ ನೇರವಾಗಿ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ.